ಅವರು ನಮಗೆಲ್ಲ ಒಂದು ಬುದ್ಧಿವಾದವನ್ನು ಹೇಳ್ತಾರೆ ಏನಂದ್ರೆ ಅವಕಾಶಗಳು ನಿಮ್ಗೆ ಯಾರು ಕೂಡ ನಿಮ್ಗೆ ಸಿಕ್ಕುದಿಲ್ಲ ಅವಕಾಶಗಳನ್ನ ಹುಡುಕೊಂಡು ಹೋಗಿ ನೀವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆದ್ರೆ ಇವತ್ತು ನಾವು ಅವಕಾಶವನ್ನ ಹುಡುಕೊಂಡು ಹೋಗ್ಬೇಕಾದಂತಹ ಸಂದರ್ಭ ಇಲ್ಲ ಈ ರಾಷ್ಟ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಈ ರಾಜ್ಯದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕೇಂದ್ರದ ಎನ್ಡಿಎ ಸರ್ಕಾರ ಇವು ನಮ್ಗೆಲ್ಲ ಅವಕಾಶಗಳನ್ನ ಮನೆ ಬಾಗಿಲಿಗೆ ತಂದು ಕೊಟ್ಟಿದೆ ಮನೆ ಬಾಗಿಲಿಗೆ ತಂದು ಕೊಟ್ಟಿದೆ ಬೆಳಕು ನಿಮ್ಮ ಮನೆ ಬಾಗಿಲಿಗೆ ಕಿಟಕಿಯನ್ನ ತೊರೆದು ಬೆಳಕು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಈ ರಾಷ್ಟ್ರದ ಧ್ವಜವನ್ನ ಕಾಂಗ್ರೆಸ್ ಧ್ವಜವನ್ನ ಹಿಡಿದು ಈ ದೇಶಕ್ಕೆ ಮತ್ತೆ ಇತಿಹಾಸವನ್ನ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದಂತ ಇತಿಹಾಸವನ್ನ ಸ್ವಾತಂತ್ರ್ಯ ತಂದುಕೊಟ್ಟಂತ ಇತಿಹಾಸನ ಜನರ ಧ್ವನಿಯಾಗಿ ಇವತ್ತು ಮತ್ತೆ ಹೊರಹೊಮ್ಮಲಿಕ್ಕೆ ಒಂದು ದೊಡ್ಡ ಅವಕಾಶ ಇವತ್ತು ನಮಗೆ ಸಿಕ್ಕಿ ಇದನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ನಿಮ್ ಕೈಲಿದೆ ನಮ್ ಕೈಲಿದೆ ಪ್ರತಿಯೊಬ್ಬ ಕಾಂಗ್ರೆಸ್ ಕೈಲಿದೆ ಸಮೀರ್ ಅವರು ಮಾತಾಡ್ತಿದ್ದ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ನಾಯಕರುಗಳ ತ್ಯಾಗ ಇತಿಹಾಸ ಇವೆಲ್ಲ ಕೂಡ ಅವರು ನಾವು ನಮಗೆ ನೆನಪಾಡ್ಕೊಳ್ತೇವೆ ನಾ ಇತಿಹಾಸಕ್ಕೆ ನಾನು ಹೋಗುದಿಲ್ಲ ಆದ್ರೆ ಈ ಪಕ್ಷದ ಸಿದ್ಧಾಂತದ ಇತಿಹಾಸ ಇವತ್ತು ಜನ ಪ್ರತಿಯೊಬ್ಬ ಕೂಡ ಈ ಸಂದರ್ಭದಲ್ಲಿ ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಬ್ಬ ವರ್ಗದ ವ್ಯಕ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ಅವನ ಮನೆಯ ಬಾಗಿಲನ್ನ ಅವನ ಮೈಯನ್ನ ಅವನ ಜೀವನವನ್ನ ಇವತ್ತು ಮುಕ್ತಾ ಇದೆ ಇವತ್ತು ನಾವೆಲ್ಲ ಕೊರೋನಾದಿಂದ ಒಂದು ವರ್ಷದಿಂದ ನಾವೆಲ್ಲ ನರಳ್ತಾ ಇದ್ದೇವೆ ಇಡೀ ರಾಷ್ಟ್ರ ಪ್ರಕೃತಿಯ ವಿಕೋಪ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತು ನಡೀತಾ ಇದೆ ಅದನ್ನ ನಾವ್ಯಾರು ತಳ್ಳಾಗ್ತಾ ಇಲ್ಲ ಈ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಸರ್ಕಾರಕ್ಕೂ ಕೂಡ ನಾವು ಬೆಂಬಲವಾಗಿ ನಿಂತ್ಕೊಂಡು ಆದ್ರೆ ಅದನ್ನ ದುರ್ಬಳಕೆಯನ್ನ ಮಾಡ್ಕೊಂಡು ದುರ್ಬಳಕೆಯನ್ನು ಮಾಡ್ಕೊಂಡ್ರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ